ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಪ್ರಮುಖ ಸುದ್ದಿಗಳನ್ನು ನೋಡೋಣ, ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಯುಗಾದಿ ದಿನ ಆಕಾಂಕ್ಷಿಗಳಿಗೆ ಬೇವೂ ಇಲ್ಲ, ಬೆಲ್ಲನೂ ಇಲ್ಲ. ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಸಸ್ಪೆನ್ಸ್. ಒಂದೆರಡು ದಿನದಲ್ಲಿ ಘೋಷಣೆ ಎಂದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಚುನಾವಣಾ ಅಖಾಡದಲ್ಲಿ ಮೊದಲ ಹಂತದ ಸೇನಾನಿಗಳನ್ನು ಇಳಿಸಲು ಕಾಂಗ್ರೆಸ್ ಸಿದ್ಧತೆ. ಪಟ್ಟಿ ರಿಲೀಸ್ ಆದಮೇಲೆ ಆಕಾಂಕ್ಷಿಗಳ ಬಂಡಾಯ ಶಮನಕ್ಕೆ ಹೊಸ ತಂತ್ರ. ಟಿಕೆಟ್ ಕೈ ತಪ್ಪಿದ್ರು, ಒಗ್ಗಟ್ಟು ಮೂಡಿಸಲು ರಣತಂತ್ರ. ಎಲೆಕ್ಷನ್ ಸಮಯದಲ್ಲಿ ಬೊಂಬೆಯ ಭವಿಷ್ಯ, ಕರ್ನಾಟಕದ ದಿಕ್ಕಿನ ಗೊಂಬೆಯ ಕಾಲಿಗೆ ಧಕ್ಕೆ. ಧಾರವಾಡದ ಹನುಮನಕೊಪ್ಪದ ಗೊಂಬೆ ಭವಿಷ್ಯದಲ್ಲಿ ಇರೋದೇನು? ಅನಿವಾರ್ಯ ಕಾರಣಕ್ಕೆ ನಾವಿಬ್ರು ಕ್ಷೇತ್ರ ಬಿಟ್ವಿ. ಸರ್ಕಾರ ರಚಿಸೋಕೆ ಪಾಪ್ಯುಲರ್ ಕ್ಯಾಂಡಿಡೇಟ್ಗಳು ಈ ರೀತಿ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಈಗ ಎಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟಿದ್ದು. ಸಿದ್ದು ಬಗ್ಗೆ ಸಚಿವ ಶ್ರೀರಾಮುಲು ಸಾಫ್ಟ್ ಕಾರ್ನರ್. ಬಿಜೆಪಿಗೆ ಬೆಂಬಲದ ಬಳಿಕ ಮೊದಲ ಟಾರ್ಗೆಟ್ ಫಿಕ್ಸ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ತಂತ್ರ. ಆಪ್ತನ ಮೂಲಕ ರವೀಂದ್ರ ಶ್ರೀಕಂಠಯ್ಯಗೆ ಕೆಡ್ಡ ತೋಡ್ತಿದ್ದಾರ ಸಂಸದೆ ಸುಮಲತಾ. ಬಿಜೆಪಿಯಲ್ಲಿರ್ತಾರ ಗೊತ್ತಿಲ್ಲ, ಕೈ ಹಿಡಿಯೋ ಬಗ್ಗೆ ತೀರ್ಮಾನ ಆಗಿಲ್ಲ. ಸಚಿವ ನಾರಾಯಣಗೌಡ ನಡೆಯಿಂದ ಬಿಜೆಪಿ ಕಾಂಗ್ರೆಸ್ ಎರಡೂ ತಂಡ. ಕೆಆರ್ಪೇಟೆ ಎಲೆಕ್ಷನ್ ಪ್ರಚಾರದಲ್ಲೂ ಇಲ್ಲ ಹುಮ್ಮಸ್ಸು. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಬ್ರೇಕ್ ಹಾಕಲು ತಂತ್ರ. ಮುಸ್ಲಿಂ ಮುಖಂಡರ ಜೊತೆ ಬಿಜೆಪಿಯಿಂದ ಹೊಸ ಪ್ಲಾನ್. ಮುಸ್ಲಿಂ ಮತದಾರರನ್ನ ತಮ್ಮತ್ತ ಸೆಳೆದು ಸೋಲಿಸೋಕೆ ಮುಖಂಡರ ಜೊತೆ ಸಭೆ ನಡೆಸಿದ ಸಂಸದ ಸಿದ್ದೇಶ್ವರ್. ಬಿಜೆಪಿ ಪರಿಷತ್ ಸದಸ್ಯರಲ್ಲಿ ಶುರುವಾಯಿತು ಟಿಕೆಟ್ ಗೊಂದಲ. ಟಿಕೆಟ್ ಆಕಾಂಕ್ಷಿತ ಎಂಎಲ್ಸಿಗಳಿಗೆ ಹೈ ನಡೆಯಿಂದ ಬೇಸರ. ಚಿಂಚನಸೂರು ಬೆನ್ನಲ್ಲೇ ಆರ್ ಶಂಕರ್ ಕೂಡ ಪಕ್ಷ ಬಿಡ್ತಾರೆ ಅನ್ನೋ ಚರ್ಚೆ. ಕಾಂಗ್ರೆಸ್ ಪವರ್ಫುಲ್ ನಾಯಕರ ಬಗ್ಗೆ ಆಕಾಂಕ್ಷಿಗಳು ಬೇಸರ. ಟಿಕೆಟ್ ಹಂಚಿಕೆಯಲ್ಲಿ ನಡೀತಾ ಇರೋ ಲಾಬಿ ಬಗ್ಗೆ ಅಸಮಾಧಾನ. ಖರ್ಗೆ, ಸಿದ್ದು, ಡಿಕೆಶಿ ನಡೆಗೆ. ಪಕ್ಷದ ಹಲವು ನಾಯಕರು ಅಪ್ಸೆಟ್. ರಾಜ್ಯದಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಕುಣಿಯುತ್ತಿದೆ ಕುರುಡು ಕಾಂಚಾಣ. ರಾಜಕೀಯ ಪಕ್ಷಗಳಿಂದ ಮತದಾರರಿಗೆ ಆಮಿಷ. ನಗದು ಸೇರಿ 10 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವಶ. ಎಲೆಕ್ಷನ್ ಟೈಮ್ನಲ್ಲಿ ಗದಗ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ದಾಖಲೆ ಇಲ್ಲದೆ ಕೊಂಡೊಯ್ತಾ ಇದ್ದ 15 ಲಕ್ಷ ರೂಪಾಯಿ ಸೀಸ್. ಆರ್ಕೆ ನಗರ ಬಳಿಯ ಚೆಕ್ ಪೋಸ್ಟ್ನ ಕಾರೊಂದರಲ್ಲಿ ಹಣ ಸೀಸ್. ಚುನಾವಣೆ ಹೊಸ್ತಿಲಲ್ಲಿ ಕೈ ಕಮಲ ಮಧ್ಯೆ ಟಿಪ್ಪು ರಂಪಾಟ. ಟಿಪ್ಪು ನಿಜ ಕನಸುಗಳು ಸಮಾಜ ಶಾಂತಿ ಕದಡೋಕೆ ಮಾಡಿರೋ ಪುಸ್ತಕ. ಬಿಜೆಪಿ ಪುಸ್ತಕಕ್ಕೆ ಸಿದ್ದು ಆಪ್ತ ಟಿ ಗುರುರಾಜ್ರಿಂದ ಟಾಂಗ್. ಬಿಜೆಪಿ ತೊರೆದ ಬಾಬುರಾವ್ ಚಿಂಚನಸೂರು ಮನವೊಲಿಕೆಗೆ ಸೂಚನೆ. ಸಚಿವ ಶ್ರೀರಾಮುಲು ಶಾಸಕ ರಾಜು ಗೌಡಗೆ ಕಟೀಲ್ರಿಂದ ಟಾಸ್ಕ್. ಇಬ್ಬರ ಸಂಪರ್ಕಕ್ಕೂ ಸಿಕ್ತಿಲ್ಲ ಮಾಜಿ ಎಂಎಲ್ಸಿ. ಚುನಾವಣೆ ಹೊಸ್ತಿಲಲ್ಲಿ ಬೆಳಗಾವಿಯಲ್ಲಿ ಆಪರೇಷನ್ ಹಸ್ತಕ್ಕೆ ಸಿದ್ಧತೆ. ಬಿಜೆಪಿ ಮಾಜಿ ಸಂಸದ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ. ಪ್ರಕಾಶ್ ಹುಕ್ಕೇರಿ ಮೂಲಕ ಈಗಲೇ ಒಂದು ಸುತ್ತಿನ ಮಾತುಕತೆ. ಯಾದಗಿರಿ ಜಿಲ್ಲೆಯಲ್ಲಿ ರಂಗೇರಿದ ಚುನಾವಣಾ ಕಣ. ಮುಸ್ಲಿಂ ಟೋಪಿ ಧರಿಸಿದ ಬಿಜೆಪಿ ಶಾಸಕ ರಾಜುಗೌಡ. ಭೂಮಿ ಪೂಜೆ ಸಲ್ಲಿಸಿ ಕೋಮು ಸೌಹಾರ್ದತೆಯ ಸಂದೇಶ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರ. ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಗವಿ ಗಂಗಾಧರನಿಗೆ ದೇವಸ್ಥಾನದಲ್ಲಿ ವಿಘ್ನೇಶ್ವರ ಹೋಮ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಕರುನಾಡ ಜನತೆಗೆ ಮೋದಿಯಿಂದ ಹೊಸ ವರ್ಷದ ಶುಭಾಶಯ. ಕನ್ನಡದಲ್ಲೇ ಟ್ವೀಟ್ ಮಾಡಿ ಪ್ರಧಾನಿ ವಿಶ್.
ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನ ಅಭಿವೃದ್ಧಿ ಚಪದ ಮೂಲಕ ಮತ ಸೆಳೆಯಲು ಪ್ಲಾನ್ ಕೇಂದ್ರ ಗೃಹ ಸಚಿವರ ಸ್ವಾಗತಕ್ಕೆ ಸಕಲ ತಯಾರಿ ಕಾರು ಬಾನೆಟ್ ಅಪಘಾತಗಳಾಯಿತು ಈಗ ಬಸ್ನ ಸರದಿ ಚಾಲಕರ ನಡುವೆ ನಡೆದಿತ್ತು ಜಟಾಪಟಿ ಒಬ್ಬ ಚಾಲಕ ನೇತಾಡ್ತಾ ಇದ್ದರು ಮತ್ತೊಬ್ಬ ಬಸ್ ಚಾಲಕನಿಂದ ಡೋಂಟ್ ಕೇರ್ ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಭದ್ರಾ ನದಿಗೆ ಹಾರಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಈಜು ಬಾರದೆ ನದಿಯಲ್ಲಿ ನರಳಾಡ್ತಾ ಇದ್ದ ಅಧಿಕಾರಿಯನ್ನು ರಕ್ಷಿಸಿದ ವ್ಯಕ್ತಿ ಧೈರ್ಯದಿಂದ ಇಬ್ಬರು ಸಿಬ್ಬಂದಿಯನ್ನು ಕಾಪಾಡಿದ ಕೃಷಿಕ ವಿಲ್ಸನ್ ಗೆ ಅರಣ್ಯ ಇಲಾಖೆ ಸನ್ಮಾನ ಕ್ಯಾಲಿಫೋರ್ನಿಯಾ ಗಪ್ಪಳಿಸಿದ ಬಾಂಬ್ ಸೈಕ್ಲೋನ್ ಚಂಡಮಾರುತದ ಹೊಡೆತಕ್ಕೆ 20 ಕ್ಕೂ ಅಧಿಕ ಜನರ ಸಾವು ಪ್ರಕೃತಿ ವಿಕೋಪಕ್ಕೆ ವಿದ್ಯುತ್ ವ್ಯತ್ಯಯ 2 ಲಕ್ಷಕ್ಕೂ ಹೆಚ್ಚು ಮನೆಗಳಲ್ಲಿ ಕರೆಂಟ್ ಕಟ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ